ನಿಮ್ಮ ಹೆಂಡತಿ ಎಷ್ಟೋ ಭಕ್ತಿಯಿಂದ ಈ ಕೇದಾರೇಶ್ವರರ ತನ ಮಾಡ್ತಾ ಇದ್ದಾರೆ. ದಂಪತಿಗಳಿಬ್ಬರೂ ಸೇರಿ ಸ್ವಾಮಿಯವರಿಗೆ ಪೂಜೆ ಮಾಡಿದರೆ ಪಾರ್ವತಿ ಪರಮೇಶ್ವರನ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ. ಬನ್ನಿ ರಾಜ ಅವರೇ, ಬಂದು ಕೂತ್ಕೊಳ್ಳಿ. ಬನ್ನಿ ರಾಜ ಅವರೇ, ಬನ್ನಿ ಬನ್ನಿ. ನಾನು ಮಹಾಲಕ್ಷ್ಮಿನ ಮನೆಗೆ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ ಅಂತ ಎಲ್ಲರೂ ಅನ್ಕೊಳ್ತಾ ಇರ್ತಾರೆ. ಆದರೆ ವಸುಂಧರಾ ಅತ್ತೆಗೋಸ್ಕರ ಇವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ ಅಂತ ಗೊತ್ತಾದರೆ ಎಲ್ಲರೂ ಬೇಜಾರು ಮಾಡ್ಕೋತಾರೆ. ಅಮ್ಮ, ನಿಮ್ಮ ಯಜಮಾನರು ಹೇಗೂ ಬಂದಿರೋದ್ರಿಂದ ಕತ್ತಲ್ಲಿರೋ ಉತ್ತರಯಾನಿನ ತೆಗೆದು ಪಕ್ಕಕ್ಕಿಡಿ. ರಾಜ ಅವರೇ, ನೀವು ಕುಂಕುಮ ಇಟ್ಕೊಂಡು ನಿಮ್ಮ ಮನೆಯವರಿಗೆ ಅದೇ ಬೆರಳಲ್ಲಿ ಕುಂಕುಮ ಇಡಿ. ರಾಜಾವರೇ, ಮನೆಯವ್ರ ಕೈಗೆ ಕಂಕಣ ಕಟ್ಟಿ. ನೀವು ನಿಮ್ಮ ಯಜಮಾನರ ಕೈಗೆ ಕಂಕಣ ಕಟ್ಟಿ